ಹಲೋ ಹಾಯ್ ಸ್ನೇಹಿತರೆ ನಾಳೆ ಎಕ್ಸಾಮ್ ಇದೆ ಪ್ರಿಪೇಟ್ರಿ ಎಕ್ಸಾಮ್ಗಳು ಜನವರಿ ಹದಿನಾರರಿಂದ ಜನವರಿ ಮೂವತ್ತು ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ ಬರೀರಿ ಇವಾಗ ನೀವು ಅಬ್ಸರ್ವ್ ಮಾಡಬೇಕು ಏನಂದರೆ ಪ್ರಿಪೇಟ್ರಿನಲ್ಲಿ ಕ್ವೇಶನ್ಸ್ಗಳು ನೀಲಿ ನಕ್ಷೆ ಪ್ರಕಾರ ಬಂದಿದೆಯೋ ಅಥವಾ ಇಲ್ವೋ ಅದೊಂದು ನೋಡ್ಕೋಬೇಕು ಮತ್ತು ಎಮ್ ಸಿ ಕೆ ನಿಮಗೆ ಹತ್ತು ಕೊಟ್ಟಿದ್ದಾರಾ ಅಥವಾ ಐದು ಕೊಟ್ಟಿದ್ದಾರಾ ಅಂತ ನೋಡ್ಕೊಳ್ಳಿ ಇವಾಗ ನನಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಎಮ್ ಸಿ ಬರುತ್ತೆ ಅಂದರೆ ಇವಾಗ ಅದು ಕನ್ಫರ್ಮ್ ಇವಾಗ ಬೇರೆ ಡಿಸ್ಟಿಕ್ನಲ್ಲಿ ಎಷ್ಟು ಎಮ್ ಸಿ ಕ್ವೆಶನ್ಸ್ ಬರುತ್ತೆ ಅಂದರೆ ಕೆಲವೊಂದು ಡಿಸ್ಟಿಕ್ನಲ್ಲಿ ಹತ್ತು ಎಮ್ ಸಿ ಕೆ ಕ್ವೆಶನ್ಸ್ ಕೊಡ್ಬೋದು ಬೇರೆ ಡಿಸ್ಟಿಕ್ನಲ್ಲಿ ಏನಿದಿಲ್ಲ ಐದು ಎಮ್ ಸಿ ಕಿ ಕ್ವಶನ್ಸ್ ಕೊಡ್ಬೋದು ಬಟ್ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ನಿಮಗೆ ನೀಲಿ ನಕ್ಷೆಗಳು ಮತ್ತು ಮಡಲ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದಾರಲ್ಲ ಅದರೊಳಗೆ ನಿಮಗೆ ಐದು ಎಮ್ ಸಿ ಕೆಶನ್ಸ್ ಐದು ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂದರೆ ಹೊಂದಿಸಿಬಿರಿ ಮತ್ತು ಐದು ಖಾಲಿ ಬಿಟ್ಟ ಸ್ಥಳ ಪಿಲ್ಲಿಂಗಿಂದ ಬ್ಲ್ಯಾಂಕ್ಸ್ ಮತ್ತು ಇನ್ನು ಏನು ಏನದ ನೋಡಿ ಒಂದು ಅಂಕದ ಪ್ರಶ್ನೆಗಳು ಅಂದರೆ ಒನ್ ವರ್ಡ್ ಕ್ವೆಶನ್ಸ್ಗಳು ಒಂದು ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆಗಳು ಅಂತ ಈ ರೀತಿ ನಿಮಗೆ ಐದೇ ಐದೇದು ಕೊಟ್ಟಿದ್ದಾರೆ ಟೋಟಲ್ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಒಂದು ಅಂಕದಲ್ಲಿ ಕೊಟ್ಟಿದ್ದಾರೆ ಸೊ ಇವಾಗ ನೀವೇನು ಜಾನುವರಿ ಹದಿನಾರಿಂದ ಜಾನವರಿ ಇಪ್ಪತ್ತು ಸಾರಿ ಇಪ್ಪತ್ತೊಂಬತ್ತು ಅಥವಾ ಮೂವತ್ತಕ್ಕೆ ಏನು ಎಕ್ಸಾಮ್ ಮುಗೀತಲ್ಲ ನಿಮ್ಮದು ಇದು ಪ್ರಿಪೇಟ್ರಿ ಪೂರ್ವಚಿತ ಪರೀಕ್ಷೆ ಮುಗಿದ ನಂತರ ಏನಿದಿಲ್ಲ ಅಂದರೆ ಒಂದೊಂದು ಎಕ್ಸಾಮ್ ಆದ ನಂತರ ನನಗೆ ನೀವು ವಾಟ್ಸಪ್ನಲ್ಲೂ ಕೂಡ ಕಳಿಸಬೇಕು ನನ್ನ ವಾಟ್ಸಪ್ ನಂಬರ್ ನಿಮ್ಮ ಕಡೆ ಇದ್ದರೆ ನನಗೆ ಕಳಿಸಿ ಇಲ್ಲಾಂದರೆ ನಾನು ಕೂಡ ಬೇರೆ ಬೇರೆ ಡಿಸ್ಟಿಕ್ದು ಕಲೆಕ್ಟ್ ಮಾಡ್ಕೋತೀನಿ ಓಕೆ ಕಲೆಕ್ಟ್ ಮಾಡ್ಕೊಂಡು ಆವಾಗ ನಾನು ನಿಮಗೆ ಏನಿದಿಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಹೇಗೆ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರುತ್ತೆ ಅಂಕದ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದೇನಲ್ಲ ಅವೇ ಕ್ವಶನ್ಸ್ಗಳು ಬರುತ್ತೆ ಇವನ್ ಇವಾಗ ನಿಮ್ಮದು ಪ್ರಿಪೇರ್ಡ್ ಎಕ್ಸಾಮ್ನಲ್ಲಿ ಆಗಿರ್ಬೋದು ನಿಮ್ಮ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ಆಗಿರ್ಬೋದು ಎಲ್ಲ ವಿಷಯ ಮೇಲೆ ಕೊಟ್ಟಿದ್ದಾನಲ್ಲ ಚಾನಲ್ ಹೋಗಿ ಚೆಕ್ ಮಾಡಿ ಎಲ್ಲ ಸಬ್ಜೆಕ್ಟ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದೇನೆ ಮತ್ತು ಇನ್ನೊಂದೇನು ನಿಮಗೆ ಲಾಂಗ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ ಅದು ಇವಾಗ ಎಲ್ಲ ವಿದ್ಯಾರ್ಥಿಗಳು ಅದೇ ಅವೇ ಕ್ವೆಶನ್ಸ್ಗಳು ಓದ್ಕೊಡ್ರಿ ನಿಮ್ಗೆ ಪ್ರಿಪೇರ್ನಲ್ಲಿ ಅವೇ ಕ್ವೆಶನ್ಸ್ಗಳು ಕೆಲವೊಂದು ಕ್ವಶನ್ಸ್ಗಳು ಬಂದೇ ಬರುತ್ತೆ ಕೆಲವೊಂದು ಕ್ವಶನ್ಸ್ಗಳು ಬ್ಲೂಪನ್ ಪ್ರಕಾರ ಬಂದಿಲ್ಲ ಓಕೆ ಕೆಲವೊಂದು ಕ್ವಶನ್ಸ್ಗಳು ಬ್ಲೂಪ್ರಿಂಟ್ ಪ್ರಕಾರ ಬರೋದಿಲ್ಲ ಹಾಗಂತ ನೀವು ಬ್ಲೂಪಿಂಟ್ ಪ್ರಕಾರ ಬರೋದಿಲ್ಲ ಅಂತ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಟ್ಟಿರಿ ಬಟ್ ನಾನು ಬ್ಲೂಪ್ರಿಂಟ್ ಪ್ರಕಾರನೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ರೆಡಿ ಮಾಡ್ತೀನಿ ಯಾಕೆಂದರೆ ಹೋದ ವರ್ಷ ಕೂಡ ಅದೇ ರೀತಿಯಾಗಿತ್ತು ಹೋದ ವರ್ಷಕ್ಕೆ ಕೂಡ ಏನಿದಿಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಸ್ಗಳು ಕೆಲವೊಂದು ಮೂರು ಪ್ರಶ್ನೆಗಳು ಅಥವಾ ಒಂದನೇ ಹದದಲ್ಲಿ ಮೂರನೇ ಅದದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇಷ್ಟೇ ಮತ್ತೇನಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಎಮ್ ಸಿ ಕೆ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿರಿ ಮತ್ತು ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ ಮೇಲೆ ನಾನು ಏನಿದೆ ಎಮ್ ಸಿ ಕೆಶನ್ಸ್ ಮತ್ತು ಟೂ ಮಾರ್ಕ್ಸ್ ಎಲ್ಲ ನಿಮಗೆ ಏನಿದೆ ಲಾಂಗ್ ಕ್ವಶನ್ಸ್ಗಳು ಎಲ್ಲ ಟೆಲಿಗ್ರಾಮ್ನಲ್ಲಿ ನಿಮಗೆ ವೀಡಿಯೋಗಳು ಸಿಗಲಿಲ್ಲ ಅಂದರೆ ಟೆಲಿಗ್ರಾಮ್ನಲ್ಲಿ ಹೋಗಿ ಸೆಂಡ್ ಮಾಡಿದ್ದೀನಿ ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೀನಿ ವಿಡಿಯೋಗಳ ಲಿಂಕ್ ಸೊ ವೀಡಿಯೋಗಳು ನೋಡ್ಕೊಳ್ಳಿ ನಿಮ್ಮ ಯಾವ್ಯಾವ ಸಬ್ಜೆಕ್ಟ್ ಇದೆ ಆ ಎಲ್ಲ ಎಮ್ ಸಿ ಕ್ವಶನ್ಸ್ ಮತ್ತು ಲಾಂಗ್ ಕ್ವಶನ್ಸ್ಗಳು ಟೆಲಿಗ್ರಾಮ್ನಲ್ಲಿ ವೀಯೋಗಳು ಕಳಿಸಿದ್ದೇನೆ ಇಲ್ಲ ನೀವು ಚಾನಲ್ ಹೋಗಿ ಚೆಕ್ ಮಾಡಿ ಕೂಡ ನೋಡ್ಬೋದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ನಾಳೆ ಎಕ್ಸಾಮ್ ಇದೆ ಚೆನ್ನಾಗಿ ಬರೀರಿ ನೋಡೋಣ ಹೆಂಗೆ ಬರುತ್ತೆ ಹೇಗೆಲ್ಲ ನಾನು ನಿಮಗೇನಿಲ್ಲ ಅನಾಲೈಸ್ ಮಾಡಿ ಹೇಳ್ತೀನಿ ಓಕೆ ಆಲ್ ದಿ ಬೆಸ್ಟ್